ಅಮ್ಮ ಸಜ್ಜಿಗೆ ರೊಟ್ಟಿ ಮಾಡ್ತಾ ಇದ್ದಾರೆ. ಅಮ್ಮನ ಸಜ್ಜಿಗೆ ರೊಟ್ಟಿ ಸ್ಪೆಷಲ್ ಅಂತೆ. ನನ್ನ ಅಪ್ಪನಿಗೆ ತುಂಬ ಇಷ್ಟ ಅಂತೆ ಸಜ್ಜಿಗೆ ರೊಟ್ಟಿ. ಬೇವಿನ ಎಲೆ ಹಾಕಿ ಮಾಡುದಾ? ಖಾಲಿ ಸಜ್ಜಿಗೆ ಆಡುದು ಅಣ್ಣೇ. ಕಾಯಿ, ತೆಂಗಿನಕಾಯಿ ಹಾಕುದ, ಮೆಣಸು ಎಲ್ಲ ಹಾಕಿ, ಶುಂಠಿ, ಹಸಿಮೆಣಸು, ತೆಂಗಿನಕಾಯಿ ಎಲ್ಲ ಹಾಕಿ ಫ್ರೈ ಆಗ್ಬೇಕು. ಅಮ್ಮ ಅಡಿಗೆ ಮಾಡ್ತಾರಲ್ಲ, ಬಟ್ಟೆ ಹೋಗ್ಲಿಕ್ಕೆ ಉಂಟು. ನಾನು ಬಟ್ಟೆ ಎದ್ದು ಬರ್ತೇನೆ. ನಿಮ್ಗೆ ತಿರ್ಗಾಡಿ ತಿರ್ಗಾಡಿ ಬಟ್ಟೆ ತುಂಬ ಹೋಗ್ಲಿಕ್ಕೆ ಉಂಟು. ತಿರ್ಗಾಡ್ಲಿಕ್ಕೆ ಖುಷಿ ಆಗ್ತದೆ, ಬಟ್ಟೆ ಅಗಿಯುವಾಗ ಮಾತ್ರ ಸಿಟ್ಟು ಬರುದು ಅಲ್ಲ. ಅಡಿಗೆ ಮಾಡ್ಲಿ ಮಾಡ್ತಾ ಇದ್ಬೇಕಲ್ಲ, ನಮ್ಗೆ ಈ ಪ್ರಾಯದಲ್ಲಿ ಸಹ ಮಾಡಿಕೊಡ್ತಾರಲ್ಲ. ಹಾಗೆ ಹಾಗೆ ಅಪ್ಪ ನೋಡ್ತೀರಿ, ಮಾಡಿಕೊಡ್ತೀರಿ. ಹೌದು, ಹಾಗೆ ನಾನು ಹೋಗ್ತೇನೆ. ನನಗೆ ಇಷ್ಟ ಇಲ್ಲದ ಕೆಲಸ ಬಟ್ಟೆ ಒಗೆಯೋದು, ಮತ್ತೆಲ್ಲ ಕೆಲಸ ಸಹ ಇಷ್ಟ ನನಗೆ. ಬಟ್ಟೆ ಒಗಿಲಿಕ್ಕೆ ಸಿಟ್ಟು ಬರುತ್ತೆ, ನನ್ನ ಬಟ್ಟೆ ಒಗೆಯೋ ಕಲ್ಲು. ಬಟ್ಟೆ ಎಲ್ಲ ಒಗ್ದಾಯ್ತು, ಇನ್ನು ಅಡಿಗೆ ಕೆಲಸ ಉಂಟು. ಮಧ್ಯಾಹ್ನಕ್ಕೆ ಏನಾದರೂ ತರುವ. ಮಧ್ಯಾಹ್ನಕ್ಕೆ ತತ್ತಿ ಮಾಡ್ಸದ? ತತ್ತಿಂಡದೇ ತೊಂಜಿಗಿಲ್ಲ ಎಗ್ಜು ಬಿರಿಯಾನಿ ಮಾಡುವ ಅಂತ. ಎಗ್ಜು ಬಿರಿಯಾನಿ ತಿನ್ನದೆ ತುಂಬಾ ಸಮಯ ಆಯ್ತು. ಬರ್ದಿಟ್ಟಿದೆ, ನಂಗೆ ಅಲ್ಲಿಗೆ ಹೋಗುವ ನೆನಪಿರೋದಿಲ್ಲ. ಮತ್ತೆ ಮತ್ತೆ ಪುನಃ ಹೋಗ್ಬೇಕಲ್ಲ. ಒಂದು ವಸ್ತು ಸಿಗ್ಲಿಲ್ಲ, ಚೆಕ್ಕೆ ಸಿಗ್ಲಿಲ್ಲ, ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡುವ. ಅಮ್ಮನಿಗೆ ಅಂಗನವಾಡಿಗೆ ಹೋಗ್ಲಿಕ್ಕುಂಟದ್ದೆ, ಹಾಗೆ ಜಸ್ಟ್ ಒಮ್ಮೆ ಹೋಗಿ ಬರುವ ಅಂತ. ಪ್ರೆಷರ್ ಚೆಕಪ್ ಮಾಡಲಿಕ್ಕೆ, ಪ್ರೆಷರ್ ಮತ್ತು ಶುಗರ್. ಅಣ್ಣಮ್ಮ ಅಂಗನವಾಡಿಗೆ ಸೇರಿಸಿ ಬರುವ ಅಂತ. ಅಮ್ಮನ ಅಂಗನವಾಡಿಗೆ ಅಮ್ಮ ಸಹ ತುಂಬ ಪೋಕ್ರಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಹಾಗೆ ಅಂಗನವಾಡಿಗೆ ಸೇರಿಸಿ ಬರಲಿಕ್ಕೆ ಹೋಗುದು. ಅಶೋಕ ಸುಮಾರು ಇಲ್ಲ, ತುಂಬ ಮನೆ ಆಗಿದೆ. ಮತ್ತೆ ನಡ್ಕೊಣ ಕೈ ಕರ್ವೇನೆ, ಗುಡ್ಡ ಹತ್ಬೇಕು ಹೀಗೆ. ನಾನು ಮೊದಲು ಇದೇ ದಾರಿಯಲ್ಲಿ ಹೋಗ್ತಾ ಇದ್ದದ್ದು, ನ್ಯೂಸ್ ಓದ್ಲಿಕ್ಕೆ ಹೋಗುವಾಗ. ಹಾಗೆ ಒಮ್ಮೆ ಬರುವ ಅಂತ ಆಯ್ತು. ಮಂಜಲ್ಗಡು ಶೂ ಏತ್ ಇಲ್ಲ ಅಂತೆ ಮೂಜಾನೆ ಮತ್ತೆ ಚೇಂಜ್ ಆದ್ನು. ಓ ಮುಳ್ಳಿಲ್ಲ ಅದ್ನ ಇಟ್ಟುಂಡದ ಇಲ್ಲಿ ಏರುಳ್ಳ ಏನು ಇಟ್ಟಿತ್ತೆ ದುಂಬುದ ಇಲ್ಲ ಮಗಲ್ ನೋಡಿ ಒಂದಂಜಿಲ್ಲ ಉಂಟಾ ಪರ ಇಲ್ಲಿ ಈ ರೋಡಲ್ಲಿ ಎಲ್ಲ ನಾನು ಆ ಕೆಲ್ಸಕ್ಕೆ ಹೋಗಿ ಬರುವಾಗ ಇದೇ ರೋಡಲ್ಲಿ ಬರ್ತಾ ಇದ್ದೆ. ಹಾಗೆ ನಾನು ಜಸ್ಟ್ ಒಮ್ಮೆ ನೋಡಿದೆ ಯಾವ ರೀತಿ ಇದೆ ಅಂತ. ನ್ಯೂಸ್ ನಾನಿನ್ನು ಬಿರಿಯಾನಿ ಮಾಡ್ತೇನೆ, ಹತ್ತಾಯ್ತು, ಗಂಟೆ 12 ಆಯ್ತು, 12 ಕಳೀತು. ಎಗ್ ಬಿರಿಯಾನಿ ಬೇಗ ಆಗ್ತದೆ, ಇಲ್ಲದಿದ್ರೆ ನಾನು ಊರಿಗೆ ಬಂದ್ರೆ ಹೀಗೆ ಹೋಗುದು ಸ್ವಲ್ಪ ಕಮ್ಮಿ. ಈ ಸಲ ತುಂಬಾ
ಪ್ಲೇಸಿಗೆ ಹೋದೆ ನಾನು ಮೊದಲು ಹೋದಂತಹ ಪ್ಲೇಸಿಗೆಲ್ಲ ಜಾಸ್ತಿಯಾಗಿ ಹೋದೆ. ಈ ಸಲ ಸ್ವಲ್ಪ ಜಾಸ್ತಿ ದಿನ ನಿಂತಲ್ಲ ಹಾಗಾಗಿ, ಇಲ್ಲದಿದ್ರೆ ಒಂದು ಬಂದರೆ 4 ದಿವಸ ಹಾಗೆಲ್ಲ ನಿಲ್ತಾ ಇದೆ. ಇವಾಗ 1 ವಾರ ಆಗ್ಲಿಕ್ಕಾಯ್ತು, ಹಾಗೆ ಸ್ವಲ್ಪ ಹೋಗ್ಲಿಕ್ಕೆಲ್ಲ ಸಿಕ್ಕಿತ್ತು, ನಮಗೆ ಖುಷಿ ಆಯಿತು. ನಾವು ಮೊದಲು ಹೋದ ಪ್ಲೇಸ್ ಎಲ್ಲ ನೋಡುವಾಗ ಏನೋ ಒಂಥರ ಖುಷಿ ಅಲ್ಲ, ಆ ಒಂಥರ ಫೀಲಿಂಗ್ಸ್ ಉಂಟಲ್ಲ ಅದೊಂಥರ ಬೇರೆಯ. ಹಾಗೆ ಏನು ಬೇಗ ಎಗ್ ಬಿರಿಯಾನಿ ಮಾಡು. ಅಮ್ಮ ಬರಲಿಲ್ಲ, ಅಮ್ಮನಿಗೆ ಯಾರಾದರೂ ಮಾತಾಡ್ಲಿಕ್ಕೆ ಸಿಕ್ಕಿದ್ರೆ ಮಾತಾಡ್ತಾ ಇರ್ತಾರೆ. ನಾನು ಅಮ್ಮನನ್ನು ಬಿಟ್ಟು ನಾನು ಬಂದೆ, ನನಗೆ ಬಿರಿಯಾನಿ ಮಾಡಬೇಕಲ್ಲ. ಹಾಗೆ ಅಮ್ಮ ಇನ್ನು ಬರುವಾಗ ಎಷ್ಟು ಹೊತ್ತಾಗ್ತಾ ಗೊತ್ತಿಲ್ಲ. ಅಮ್ಮ ದಾರಿ ಹೋಗುವಾಗ ಹತ್ರ ಹತ್ರ ಮನೆ ಅಲ್ಲ, ಇಲ್ಲಿ ಒಬ್ಬೊಬ್ರು ಮಾತಾಡಿಸ್ತಾರೆ, ಒಬ್ಬೊಬ್ರು ಮಾತಾಡುವಾಗ ಮಾತಾಡಿ ನಿಲ್ತಾರೆ. ಹಾಗೆ ಇಲ್ಲಿ ಪ್ಲೇಸ್ ತುಂಬ ಒಳ್ಳೇದು, ಯಾಕೆಂತ ಹೇಳಿದ್ರೆ ಹತ್ರ ಮನೆ ಉಂಟು, ಹಾಗಾಗಿ ಖುಷಿ ಆಗ್ತದೆ. ಹಾಗಾಗಿ ಅವರಿಗೆ ನಾವು ಮೂಡುಬಿದ್ರೆಗೆ ಕದ್ರೆ ಕೂಡ ಇಷ್ಟ ಇಲ್ಲದೆ ಇದೊಂದು ರೀಸನ್ ಕೂಡ. ಇಂಥ ಪ್ಲೇಸ್ ಒಳ್ಳೆ ಪ್ಲೇಸ್ ಅಲ್ಲ, ಹಾಗಾಗಿ ನಮಗೆ ಕೂಡ ಪ್ಲೇಸ್ ಇಷ್ಟ. ಮತ್ತು ಅವರ ಕಷ್ಟ ನೋಡಿ ನಾವು ಹೇಳೋದು ಅಲ್ಲಿಗೆ ಬನ್ನಿ ಅಂತ. ನಮಗೆ ಕೂಡ ಈ ಪ್ಲೇಸಿಂದ ಬರೋದು, ಅವ್ರು ಬರೋದು ಇಷ್ಟ ಇಲ್ಲ, ಯಾಕೆಂತ ಹೇಳಿದರೆ ನಮಗೆ ಕೂಡ ಬರಲಿಕ್ಕೆ ಆಗ್ತದಲ್ಲ. ಹಾಗೆ ನೋಡುವ ಏನೆಲ್ಲ ಆಗ್ತದೆ ಅಂತ. ಇಲ್ಲಿ ಅಡುಗೆ ಮಾಡುವಾಗ ಬೇಕಾದ ವಸ್ತುಗಳು ಸಿಗುವುದಿಲ್ಲ, ಅದೇ ಒಂದು ಸಿಟ್ಟು ಬರೋದು ನನಗೆ. ನಮ್ಮ ಮೇಲೆ ಎಲ್ಲ ಇಡೋದು, ಇಡಿದ್ರೆ ಇವಾಗ ಸಿಟ್ಟು ಬರ್ಬೋದು ಅಮ್ಮನಿಗೆ. ಶೇ, ಒಂದು ಅರ್ಧ ಗಂಟೆ ಹುಡುಕ್ಲಿಕ್ಕೆ ಆಗೋದು ನನಗೆ, ಎಲ್ಲಿ ಇಡ್ತಾರ. ಅಶೋಕ್ ಬೀಸತ್ತಿ ಜಿ ಮುಳು ಕಟ್ ಮಾಡೋಣ. ಹಾ, ಮುಳು ಇಡ್ತೆ. ನನ್ನ ಅಮ್ಮ ಇನ್ನೂ ಕೂಡ ಬರಲಿಲ್ಲ. ನಮ್ಮಲ್ಲಿ ಯಾರ ಹತ್ರ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ, ಅಮ್ಮ ಮಾತಾಡ್ಲಿಕ್ಕೆ ಸಿಕ್ಕಿದ್ರಾಗಿ ಗಂಟೆ ಗಟ್ಟಲೆ ಮಾತಾಡ್ತಾರೆ. ದೊಡ್ಡ ಎಲ್ಲಿಯೋ ಮೇಲ್ಗಡೆ ಅಲ್ಲಿ ಇದ್ದಾರೆ ಕಾಣ್ತದೆ. ಒಂದೊಂದು ಮನೆ ಸಿಗ್ತದಲ್ಲ, ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರ ಹತ್ರ ಮಾತಾಡುವಾಗ ಆಗ್ತದೆ ಅಲ್ವಾ ಖುಷಿ. ಅಮ್ಮನಿಗೆ ಮಾತನಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ ಅಲ್ವಾ ಖುಷಿ. ಖುಷಿ ಅಜ್ಜಿಗೆ ಮಾತನಾಡೋದು ಅಂತ ಹೇಳಿದ್ರೆ ತುಂಬ ಇಷ್ಟ. ಮತ್ತೆ ಹೇಳ್ತಾರೆ ಮಾತನಾಡ್ಲಿಕ್ಕೆ ಹಣ ಕೊಡ್ಬೇಕಾ ಅಂತ. ನೋಡಿ ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆ ಜಾಸ್ತಿ ಉಂಟು ಶೇಮ್ ಬರ್ತದೆ ನೋಡಿ. ಇವಾಗ ನೋಡಿ ಬರ್ತಾ ಇರೋದು ದಾದ ಅವಸ್ಥೆ ಇಲ್ಲ ಅವನು. ಹಾ, ಏನೇ ತರ ಇರ್ಗದು ಪೂರಿ ಎರಡ ಅವನು. ಮರದ ಪೂರ ಕೊರಿಯರ ಈ ರೇತ ಎಂಚಲ ಆತರ ಏನು ಏನು ರಾತ್ರ ಎಕಡೆ ಎಕಡೆ ಏನು ಮಾಡ್ನ ಹಾತ್ರ ಐತ್ರ ಅಕಲ್ತಾರ ಏನು ಅಕಲ್ತಾರ ಇರ್ಗದು ಬುರ್ತು ಜರತಿ ಹಾತಿರ ಹತ್ತಿರ. ಏನ ಟೊಮೆಟೊ ನಾಡು ನಾಡು ಸಾಕಣಿ ಅಂದಿತ್ತದೆ ಹೆಂಗದಾನ ಹತ್ತಿರ ಅವ್ಳ ಜೊತೆ ಇದ್ದೆ ಪಾಡಿ. ನನ್ನ ಬಿರಿಯಾನಿ ರೆಡಿ ಆಗಿದೆ, ಬಿಸಿಲು ತೆಗೆದು ಮತ್ತೆ ಊಟ ಮಾಡುದು. ಅಮ್ಮ ಊಟ ಮಾಡ್ಲಿಕ್ಕೆ ಆಗೋ ಬಂದದ್ದು ಅಲ್ಲಿ ಮಾತಾಡಿ ಮಾತಾಡಿ. ಮತ್ತಮ್ಮ ನಾನಿದ್ದೇನೆ ಅಂತ ಹಾಗೆ ಬಿಟ್ಟು ಹೋಗುದು. ಮಗಳಿದ್ದಾಳಂತ ಅಲ್ಲಿ ಪಟ್ಟಂಗ ಹಾಕ್ಲಿಕ್ಕೆ ನಿಂತ ಅಂದೆ. ಇಲ್ಲದಿದ್ರೆ ಅಪ್ಪ ಬೈತಿದ್ರು ಅಮ್ಮನಿಗೆ ಇಷ್ಟು ಲೇಟ್ ಆಗುವಾಗ ಅಲ್ವಾ. ಹಾಗೆ ಧೈರ್ಯದಿಂದ ಮಾತಾಡ್ಲಿಕ್ಕೆ ಹೋದದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆಯ ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದ್ರು, ಹಾಗೆ ಮಕ್ಕಳೆಲ್ಲ ನೋಡಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಹಾಗೆ ನನ್ಗೆ ಇವಾಗ ದೋಸೆ ಮಾಡ್ಲಿಕ್ಕೆ ಉಂಟು, ಇವತ್ತು ಉದ್ದಿನ ದೋಸೆ ಮಾಡುವ ಅಂತ. ನಾನು ದೋಸೆ ಮಾಡ್ತಾ ಇದ್ದೇನೆ ಉದ್ದಿನ ದೋಸೆ. ಉದ್ದಿನ ದೋಸೆ ಇವತ್ತು ಹಾಗೆ ತೆಂಗಿನಕಾಯಲ್ಲಿ ಕೊಯ್ತಾ ಇದ್ದಾರೆ. ಹಾಗೆ ಅತ್ತೆ ಮಗಳು ಕೂಡ ಬಂದ್ಲು, ಆ ಅತ್ತೆ ಮಗಳು ಮತ್ತೆ ಅವಳ ಮಗ. ತಿಂಡಿ ಎಲ್ಲ ತಿಂದಾಯ್ತು, ಹಾಗೆ ಟೌನಿಗೆ ಒಮ್ಮೆ ಹೋಗಿ ಬರುವ ಅಂತ. ಮೊದ್ಲು ಇಲ್ಲಿ ಮೀನು ಹೋಗ್ತಾ ಇತ್ತು, ಇವಾಗ ಮೀನು ಅವರು ಹೋಗುದಿಲ್ಲ, ಹಾಗೆ ಸ್ವಲ್ಪ ಕಷ್ಟ ಆಗಿದೆ. ಹಾಗೆ ಟೌನಿಗೆ ಹೋಗುವ. ನೀವೆಂತ ಗೋಣಿಯಲ್ಲಿ ನಾನು ಅಮ್ಮ ಹೇಳುದು ತೆಂಗಿನಕಾಯಿ ಸ್ವಲ್ಪ ತೆಗೆದುಕೊಂಡು ಹೋಗು ಅಂತ. ನನಗೆ ಬೇಡ ಅಂತ ಹೇಳುದು, ಇಲ್ಲಿಂದ ಯಾರು ತೆಗೆದುಕೊಂಡು ಹೋಗುದು ಅಷ್ಟು ದೂರ. ನಮಗೆ ಮತ್ತೆ ಸಿಗ್ತದೆ ತೆಂಗಿನಕಾಯಿ, ಅವರು ಕೋಲಕ್ಕೆಲ್ಲ ಹೋಗ್ತಾರಲ್ಲ ಅವಾಗ ಅವರಿಗೆ ಸಿಗ್ತದೆ ತೆಂಗಿನಕಾಯಿ. ಕೊಂಡೇ ಬೇಲೊಂದು ಬಸ್ಸಲ್ಲಿ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುದು ತೆಂಗಿನಕಾಯಿಗೆ.
ಇವಾಗ ತೆಂಗಿನಕಾಯಿ ಸಹ ಮೊದ್ಲಿನ ಆಗಿಲ್ಲ, ಸ್ವಲ್ಪ ಕಮ್ಮಿ. ಮೊದ್ಲೆಲ್ಲ ತುಂಬಾ ಸಿಗ್ತಾ ಇತ್ತು ತೆಂಗಿನಕಾಯಿ, ಇವಾಗ ಆಗುದಿಲ್ಲ. ರೋಗ ಹಿಡ್ದಿದೆ, ರೋಗ ಬರ್ಪಮ್ಮ. ಮೋಡ ಉಂಟು ಇವತ್ತು, ಮಳೆ ಬರುವ ಮಳೆ ಬಂದಿದೆ. ನಿನ್ನೆ ದೆಪ್ಪಿರಬಹುದು ಚಾತನ ಹತ್ತಿರ ಕಾಯಕ್ಲಿಕ್ಕೆ ಬೇಡೋಳಲ್ಲ ಅಂತಮ್ಮ. ಬೇಡೋರ ಬೇಡೋರಾಗೆ ಗೋಣಿ ಇಟ್ಕೊಂಡು ಚಾಕು ಅಮ್ಮ ತೆಂಗಿನಕಾಯಿ ಎತ್ತಾ ಇತ್ತು. ಪೋಯಶು ಬಲ, ಸ್ವಲ್ಪ ಜ್ವರ ಬಂದಾಗೆ ಆಗ್ತದೆ ನನಗೆ ಸಹ ಅವಳಿಗೆ, ಹಾಗಾಗಿ ಸ್ವಲ್ಪ ಉದಾಸೀನ ಆಗುತ್ತೆ. ನನಗೆ ಸಹ ಸ್ವಲ್ಪ ಜ್ವರ ಬಂದಾಗೆ ಮೈ ಕೈ ನೋವು ಆಗ್ತದೆ ಅವಳಿಗೆ ಸಹ. ಹಾಂ ಕೊಟ್ಟೆ ಆಯ್ತಂದ್ರೆ ಕೊಟ್ಟೆದಂತ ಅವಳಿಗೆ ಸಹ ಮೈ ಕೈ ನೋವು ಆಗ್ತದೆ ಅಂದೆ. ಮಕ್ಕಳು ಅಂಗನವಾಡಿಯಲ್ಲಿದ್ದಾರೆ, ಹಾಗಾಗಿ ಖುಷಿ ಆಯ್ತು ನಮಗೆ ಹೊರಡ್ಲಿಕ್ಕೆ. ಅವ್ರಿಗೆ ಗೊತ್ತೇ ಇಲ್ಲ ನಾವು ರೆಡಿ ಆದದ್ದು, ಬೇಗ ಹೋಗಿ ಬರುವ ಅಂತ. ನಲ್ಲ ನಲ್ಲ ಮೀನು ಅದು ಉಂಟು, ಅದು ಕೊಡ್ತಿದ್ದ ನಾವು ಸ್ಕೂಲಿನ ರೋಡಲ್ಲಿ ಬಂದ್ವಿ. ಇನ್ನೇತು ಐದನೇ ಕ್ಲಾಸ್ ಅದಾವೇ ಕ್ಲಾಸ್ ಬಿ ಎಂ ಅದೇ ಒಂದು ಒಂದು ಬಿ ಎಂ ಎಲ್ಮೇ ಇರ್ತ. ಎಂಟನೇ ಕ್ಲಾಸಿಗೆ ನಾವು ಇಲ್ಲಿ ಕಲ್ತದ್ದು. ಇಲ್ಲಿ ಒಂದು ಚರ್ಚ್ ಉಂಟು, ಕೆಳಗೊಂದು ರೋಡ್ ಉಂಟು, ಹೋಗ್ಲಿಕ್ಕೆ ಆಗ್ತಾ ಗೊತ್ತಿಲ್ಲ. ನಿಂತು ಹೋಳಿಯಪ್ಪ, ನಾವೇ ಬಂದದ್ರಲ್ಲಿ ನೋಡುವ ಶಾಲೆ ಅಂತ ನೋಡಿ. ಏ ನಮ್ಮ ಶಾಲೆ ಹೋಯ್ಯ ನಾಯಿ ಉಂಟು, ಹಾಗೆ ಹೋಗ್ಲಿಕ್ಕೆ ಎದ್ರಿಕ್ ಆಗ್ತದೆ. ಇಲ್ಲಿ ಒಂದು ಚರ್ಚ್ ನೋಡಿ, ಆಮೇಲೆ ಎಂಟು ಒಂಬತ್ತು ಎಂಟು ಒಂಬತ್ತನೇ ಕ್ಲಾಸ್ ಏನೋ ಮೇಲ್ಗಡೆ ಇತ್ತು, ಹತ್ತನೇ ಕ್ಲಾಸ್ ಕೆಳಗಡೆ. ಇವಾಗ ನಾವು ಇವಾಗ ಕೆಳಗಡೆ ಹೋಗ್ತಾ ಇದ್ದೇವೆ. ಸರಿಯಾಗಿ ಕೆಳಗಡೆಯಿಂದ ಮೇಲ್ಗಡೆ ಬರೋದು, ನಾವು ಬೇರೆ ರೂಟಲ್ಲಿ ಬಂದ್ವಿ. ಇವಾಗ ಕಾಡಿತ್ತು, ಕೆಳಗೆ ಸ್ಕೂಲ್ ಉಂಟು, ಇದು ಮೇಲಿನ ಸ್ಕೂಲ್ ಬಿ ಎಂ ಐ ಸ್ಕೂಲ್. ನಡುವೆದು ಏನಮ್ಮ ಶಾಲೆ, ಎಂಟನೇ ಕ್ಲಾಸಿಂದ ಈ ಸ್ಕೂಲಲ್ಲಿ ಕಲ್ತದ್ದು ನಾವು. ನಾವು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ನವರೆಗೆ ಈ ಶಾಲೆಯಲ್ಲಿ ಕಲ್ತದ್ದು. ಇದೇ ಶಾಲೆ ನೋಡಿ, ಕ್ಲಾಸಲ್ಲಿ ಇದೆಯಾ? ಹಾಗೆ ಒಂದನೇ ಕ್ಲಾಸಿದ್ದು ತೋರಿಸ್ತೇನೆ ನಾನು, ಇದ್ರ ಹತ್ತಿರವೇ ಇದೆ. ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸಿನವರೆಗೆ, ನಾವು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸಿನವರೆಗೆ ಕಲ್ತ ಸ್ಕೂಲ್ ಇದೆ. ಇದು ನಾವು ಒಂದನೇ ಕ್ಲಾಸಿಂದ ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ ಮಕ್ಕಳದ್ದು. ಇದು ಜಿ ಯು ಪಿ ಸ್ಕೂಲ್, ನಾನು ಒಂದನೇ ಕ್ಲಾಸ್ ತೋರಿಸ್ತೇನೆ. ನಾನು ಫಸ್ಟಿಗೆ ಹೋದ ಸ್ಕೂಲ್ ಇದು ನೋಡಿ, ನಾನು ಒಂದನೇ ಕ್ಲಾಸ್. ಇದು ಇದು ಒಂದನೇ ಕ್ಲಾಸ್ ನಂದು, ಅದರ ನಂತರ ಇದು ಎರಡನೇ ಕ್ಲಾಸ್. ನಾನು ಒಂದನೇ ಕ್ಲಾಸಲ್ಲಿ ಇರುವಾಗ ಈ ಕ್ಲಾಸಲ್ಲಿ ಇದ್ದೆ ಎರಡನೇ ಕ್ಲಾಸಲ್ಲಿ, ಹಾಗಾಗಿ ಅಷ್ಟು ನನಗೆ ಹೆದರಿಕೆ ಆಗ್ತಾ ಇಲ್ಲ. ಇದು ಏಳನೇ ಕ್ಲಾಸ್ ಮೂರನೇ ಕ್ಲಾಸಿನವರೆಗೆ ಇಲ್ಲಿ ಉಂಟು, ಒಂದು ಎರಡು ಮೂರು. ಇನ್ನು ಮೂರನೇ ಕ್ಲಾಸ್ ಅಲ್ಲ, ಇದು ಮೂರನೇ ಕ್ಲಾಸ್. ಅಂಚನೆ ಇದು ಏಳನೇ ಕ್ಲಾಸ್, ಇಲ್ಲಿ ಏಳನೇ ಕ್ಲಾಸ್ ಇತ್ತು. ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಇವಾಗ. ಅದೇ ಇಂಚನ ಇತ್ತು ಅದು, ಹೆಡ್ ಟೀಚರ್ ರೂಮ್ ಇತ್ತಿತ್ತು ಅದು. ಹಿಂಗು ಅಂದಿತ್ತು ಬೀಗ ಮಾಡ್ತು. ಹೀಗೆ ಮೇಲೆ ಸ್ಟೆಪ್ ಹತ್ತಿ ಹೋಗ್ಬೇಕು. ಈ ಸ್ಟೆಪ್ಪಲ್ಲಿ ನಾನು ತುಂಬ ಸಲ ಬಿದ್ದಿದ್ದೇನೆ ಮೊದಲು ಚಿಕ್ಕವಳಿರುವಾಗ. ಮೇಲಿಂದ ಒಮ್ಮೆ ಬಿದ್ದಿದ್ದೇನೆ. ಹಂಗೆ ಸ್ಕೂಲ್ ಅಸೆಂಬ್ಲಿಗೆ ಮೇಲ್ಗಡೆ ಚಲ ಆಯ್ತಾ ಒಂದಿತ್ತು ಅದು. ಇವಾಗ ಸ್ಕೂಲ್ ಬಸ್ ಉಂಟು, ಮೊದಲು ಸ್ಕೂಲ್ ಬಸ್ ಇಲ್ಲ. ಆಯ್ತು, ಅವಳು ಓಪನ್ ಉಂಡಿ ಆಫೀಸ್ ರೂಮ್. ಇಲ್ಲಿಂದ ಹೋದ್ರೆ ಗಂಜಿ ಊಟ ಸಿಗ್ತಾ ಇತ್ತು ನೋಡಿ, ಅಲ್ಲಿ ಕೆಳಗಡೆ ಗಂಜಿ ಊಟ ಮಾಡ್ತಾ ಇದ್ರು. ಗಂಜಿ ಅಜ್ಜಿ ತೀರೋದ್ರಲ್ಲ ನಿಜರ ತೀರೋದ್ರ ಕ್ಲಿಯರ್ ಅಂತ ಉಣ್ಣ ಬಿ ಮೂರು ಸಿನಟ್ಟೆ ಪೋಯ್ರಿಯ ಮಲ್ಲಜ್ಜಿ ಬರ. ಇಲ್ಲೆಲ್ಲ ನಾವು ಆಟ ಆಡಿದ ಪ್ಲೀಸ್ ಏಳನೇ ಕ್ಲಾಸಿನವರೆಗೆ. ಮೊನ್ನೆ ಬರ್ಲಿಕ್ಕೆ ಆಗ್ಲಿಲ್ಲ, ಹಾಗೆ ಇವತ್ತು ಬಂದದ್ದು ನಾವು. ಹಾ
ನಮ್ಮ ಶಾಲೆ ಅಮ್ಮ ನಮಗೆ ಬೊಂಡ ಕೊಯ್ತು ಕೊಯ್ದು ಕೊಡ್ತಾ ಇದ್ದಾರೆ. ನಾವು ಇವಾಗ ಬಂದದಷ್ಟೇ. ಪೇಟೆ ಗೊತ್ತ ಶಾಲೆ ಜೊತೆ ಎರಿಗ ಟೌನ್ಗೆಲ್ಲ ಹೋಗಿ ಬರುವಾಗ ಅಮ್ಮ ಎಳನೀರು ಕೊಟ್ಟರು, ಹಾಗೆ ಖುಷಿ ಆಯಿತು. ಬೊಂಡ ಕೊಯ್ದಿದ್ರು ಇವತ್ತು, ತೆಂಗಿನಕಾಯಿ ಕೊಯ್ಲಿಕ್ಕೆ ಬಂದಿದ್ರಲ್ಲ ಬೆಳಿಗ್ಗೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ, ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.